ಅಧ್ಯಯನಾಯ ಅನ್ನುವ ಶಬ್ದ ಬಂದ್ರೆ ಅದು ಅಧ್ಯಯನಂ ಅಂತ ಶಬ್ದ ಇದ್ದದ್ರಿಂದ ಅಲ್ಲಿ ನಪುಂಸಕಲಿಂಗದಲ್ಲಿ ಮತ್ತೆ ಪುಲ್ಲಿಂಗದಲ್ಲಿ ಎರಡೂ ಕಡೆ ಚತುರ್ಥಿ ವಿಭಕ್ತಿ ಸಮಾನವಾಗಿ ಬರುತ್ತೆ ಅಕಾರಾಂತವಾದ ಪುಲ್ಲಿಂಗ ಕಲ್ತ್ರೆ ನಪುಂಸಕಲಿಂಗವೂ ಬಂದ ಹಾಗೆ ಏನು ಶಬ್ದ ಕೊಟ್ಟರು ಕೂಡ ಆ ಶಬ್ದದ ರೂಪವನ್ನು ನಡೆಸ್ಲಿಕ್ಕೆ ಬರಬೇಕು ಹಾಗೆ ಅಭ್ಯಾಸ ಆದ್ರೆ ಮಾತ್ರ ನಮಗೆ ಆ ಭಾಷೆಯ ಮೇಲೆ ಒಂದು ಹಿಡಿತವನ್ನು ಸಂಪಾದಿಸ್ಲಿಕ್ಕೆ ಸಾಧ್ಯ ಆಗುತ್ತೆ इदानीं अह जयः इत्युक्ते अस्य पंचमी विभक्तिः का इति प्रश्ने कृते तक्षणं तस्य उत्तरं दातव्यम् अमोघौर् हेली जय अन्नव शब्ददा जयः अनुवादः पंचमी एक अ जयत अह मुकुंद मुकुंदशब्दना तृतीय विभक्ति बहुवचना मुकुंद मूकुंद तृतीय विभक्ति बहुवचना मुकुंद मूकुंद अमर 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 अन्वशा षी विभक्ति नाम अमराण वास अन्वशबदा चतुर्थी विभक्तिवन

तृतीय विभक्तिवचन अद्यायाभ्याचीन अकारात विभक्ति द्विवचना ಈಗ ನಾನು ಒಬ್ಬೊಬ್ಬರಿಗೆ ಒಂದೊಂದು ಶಬ್ದ ಕೊಡ್ತೇನೆ ಅದನ್ನ ಅಷ್ಟನ್ನು ಅಕಾರ ಅಂತ ಶಬ್ದವನ್ನ ನಡ್ಸ್ಕೊಂಡು ಬನ್ನಿ ಅನಂತ ಅವರು ಶಿವ ಶಬ್ದವನ್ನ ನಡೆಸಿ ಶಿವಹ ಶಿವೌ ಶಿವ ಶಿವ ಹೇ ಹೇ ಶಿವಾಹ ಶಿವಂ ಶಿವೌ ಶ ಶಿವೇನ ಶಿವ ಶಿವೈನ ಆಗತ್ತೆ ಆಗಲ್ಲ ಶಿವೇನ ಓ ಶಿವೇನ ಸರಿ ಸರಿ ಮಧ್ಯದಲ್ಲಿ ರೇಫ ಅಥವಾ ಮೂರ್ಧನ್ಯ ಶಕಾರ ಇದ್ರೆ ಮಾತ್ರ ಮೂರ್ಧನ್ಯ ಅಂದ್ರೆ ಷಟ್ಕೋನು ಶಕಾರ ಷಟ್ಕೋನು ಶಕಾರ ಇದ್ರೆ ಮಾತ್ರ ರ ಇದ್ದಲ್ಲಿ ನಕ್ಕೆ ಣ ಬರುತ್ತೆ ಒಂದೋ ರ ಇರ್ಬೇಕು ಒಂದೋ ಶ ಇರ್ಬೇಕು ಅದೆರಡಿದ್ರೆ ನಕ್ಕೆ ಣ ಅನ್ನೋದು ಶಬ್ದದ ಮಧ್ಯದಲ್ಲಿ ಬರುತ್ತೆ ಈಗ ರಾಮಾಯಣ ಆದ್ರೆ ಲಕ್ಷ್ಮಣಾನಂ ಯಾಕಂದ್ರೆ ಶ ಬಂತು ಲಕ್ಷ್ಮಣ ಲಕ್ಷ್ಮಣಾನಂ ಅದು ಸಾರಿ ಅಲ್ಲಿ ಲಕ್ಷ್ಮಣ ಅಂತ ಮೊದ್ಲೆ ಣ ಬಂತು ಅದ್ರಿಂದಾಗಿ ಮತ್ತೆ ಒಂದು ಣ ಬಂದ ಮೇಲೆ ಮತ್ತೆ ನ ಕೆಣ ಬರುದಿಲ್ಲ ಅಲ್ಲಿ ಸಮಸ್ಯೆ ಇಲ್ಲ ಯಾಕಂದ್ರೆ ಕ್ಷ ಇದ್ರು ಕೂಡ ಮತ್ತೆಣ ಅದ್ಕೊಪ್ಪು ಅಂಗ್ನು ವಿವಾಹಿ ಅಂತ ಒಂದು ಕೆಲವು ಪದಗಳಿಗೆ ಅಹ್ ಅಂತ ಬೇರೆ ಅಕ್ಷರದ್ದಿದ್ದಾಗ ಬರಲ್ಲ ಅಂತ ನಿಯಮ ಇದೆ ಅಹ್ ಆದ್ರೆ ಸಾಮಾನ್ಯವಾಗಿ ಅಹ್ ಶಿವ ಅನ್ನುವ ಶಬ್ದ ಇದ್ದದ್ರಿಂದ ಅದು ಆದ್ರೆ ಆದರೆ ಅಮರ ಇದ್ರೆ ಅಮರನಾಂ ಆಗುತ್ತೆ ಸರಿ ಶಿವೇನ ಶಿವಾಭ್ಯಾಂ ಶಿವೈ ಶಿವಾಭ್ಯಾಂ ಶಿವೆಭ್ಯ ಶಿವಾತ್ ಶಿವಾಭ್ಯಾಂ ಶಿವೆಭ್ಯ ಶಿವಯೋ ಶಿವಾ ಶಿವಾಂ ಶಿವೆ ಶಿವಯೋಹೋ ಶಿವೇಶು ಆತರ ನಿಮ್ಗೆ ಯಾವ ಶಬ್ದ ಕೊಟ್ಟರು ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ರೆ ನಿಮ್ಗೆ ನೀವು ಗೆದ್ದ ಹಾಗೆ ಏನ್ ಶಬ್ದ ಕೊಟ್ಟರು ನಾನು ನೋಡದೆ ಈ ಪದದ ಆಚೆ ಈಚೆ ಏನ್ ಹೇಳಿದ್ರು ಹೇಳಲಿಕ್ ಬರುತ್ತೆ ಶಿವಾತ್ ಯಾವ ವಿಭಕ್ತಿ ಶಿವಾತ್ ಏಕವಚನ ಹೇಳ್ದೆ ಬಾಯ್ ಬಾಯ್ ಪಟ್ಟ ಬರ್ಲಿಲ್ಲ ನನಗೆ ನೋಡ್ಕೊಂಡು ಹೇಳಿದೆ ಈಗ ನೋಡ್ಕೊಂಡೆ ಹೇಳಿ ತೊಂದ್ರೆ ಇಲ್ಲ ಆದ್ರೆ ಅದು ಹೋಗ್ತಾ ಹೋಗ್ತಾ ಅದು ನೋಡ್ಕೊಳ್ಳೋದೇ ಇದ್ರು ಹೇಳಿಕ್ ಬರುವ ಹಾಗೆ ಅಂದ್ರೆ ನಿಮ್ಗೆ ಬಾಯ್ಪಾಠ ಮಾಡೋದು ಮುಖ್ಯ ಅಲ್ಲ ಆ ರೂಪ ಹೇಗ್ ಬರುತ್ತೆ ಅಂತ ಒಂದು ಆ ಐಡಿಯಾ ಇರುತ್ತಲ್ಲ ಆ ಐಡಿಯಾದವನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು ಓ ಆತಂತ ಬಂದ್ರೆ ಪಂಚಮಿ ಆಗಿರುತ್ತೆ ಪುಲ್ಲಿಂಗದಲ್ಲಿ ಐಹಿ ಬಂದ್ರೆ ಅದು ಪುಲ್ಲಿಂಗದಲ್ಲಿ ಅಹ್ ತೃತೀಯ ಆಗಿರುತ್ತೆ ಅಕಾರಾಂತವಾದ ಪುಲ್ಲಿಂಗದಲ್ಲಿ ತೃತೀಯ ಆಗಿರುತ್ತೆ ರಾಮೈ ಕೃಷ್ಣೈ ಗೋವಿಂದೈ ಮುಕುಂದೈ ಎಲ್ಲ ಕಡೆಯಲ್ಲೂ ಅದು ಐ ಆಗಿರುತ್ತೆ ಇನ್ನು ಆ ರಾಮಸ್ಯ ಅಂತ ಇದ್ದ ಹಾಗೆ ಸ್ಯ ಅಂತ ಎಲ್ಲಿ ಬಂದ್ರು ಅದು ಷಷ್ಠಿ ಭಕ್ತಿ ಏಕವಚನ ಅಂತ ಗೊತ್ತಾಗುತ್ತೆ ಹಾಗೆ ಅದರ ರೂಪವನ್ನು ಕೊನೆಯಲ್ಲಿರುವುದನ್ನ ಗಮನಿಸಿ ಅದರ ಅದ್ ನಮ್ಮದೇ ಆದ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ತಲೆಯೊಳಗೆ ಅದು ಬಂದ್ರೆ ನಿಮ್ಗೆ ಹಿತ ಭಾಯಪಟ ಕಲ್ತ್ರೆ ಅದ್ ಮತ್ತೆ ನಾನು ರಾಮ ಶಬ್ದ ಕೇಳಿದ್ರೆ ಮಾತ್ರ ಬರುತ್ತೆ ಅದೇನ ಶಬ್ದವನ್ನ ರಮಣ ಶಬ್ದ ಹೇಳು ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಹಾಗಾಗ್ಬಾರ್ದು ಅದಕ್ಕೆ ನಾನು ನೀವು ಅದನ್ನ ಕೂತಲ್ಲಿ ನಿಂತಲ್ಲಿ ಅಹ್ ಅಭ್ಯಾಸ ಅಂದ್ರೆ ಅದು ಹಾಗೆ ಹುಚ್ಚಿಡಿಬೇಕು ಅದರ ಬಗ್ಗೆ ಏನ್ ಶಬ್ದ ಸಿಕ್ಕಿದ್ರೆ ಅದನ್ನ ನಡೆಸುವ ಅದಕ್ಕೆ ಅಕಾರ ಅಂತ ಈಕಾರ ಅಂತ ಉಕಾರ ಅಂತ ಏನ್ ಸಿಕ್ಕಿದ್ರು ಬಲ್ಬು ಅಂತ ಶಬ್ದ ಸಿಕ್ಕಿದ್ರೆ ಉಕಾರ ಅಂತ ಶಬ್ದ ಬಲ್ಬು ಬೂ ಅಂತಿದೆ ಹೂ ಬಂತು ಅದ್ರದಾಗಿ ಬಲ್ಬು ಹು ಬಲ್ಬು ಹು ಬಲ್ಬ ಹೇ ಬಲ್ಬು ಹೇ ಬಲ್ಬು ಹೇ ಬಲ್ಬುಹ ಬಲ್ಬು 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 ನಡೆಸ್ಲಿಕ್ಕೆ ಅಷ್ಟು ಆ ಚಟುವಟಿಕೆ ಬರಬೇಕು ಅದು ಮನಸ್ಸಲ್ಲಿ ಹಾಗೆ ಬಂದ್ರೆ ಅದನ್ನ ಆ ಒಂಥರ ಅಟ್ಯಾಕಿಂಗ್ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ನಾವು ಕಲ್ತಾ ಕಲಿಬೇಕು ಹಠ ಹಿಡಿಯದೆ ಎಷ್ಟೇ ಕಲ್ತ್ರು ಕೂಡ ಅದು ಸ್ವಲ್ಪ ದಿವಸ ಆದ್ಮೇಲೆ ಮರ್ತ ಹೋಗುತ್ತೆ ಮೊದಲ ಒಂದು ಆರು ತಿಂಗಳು ಮಾತ್ರ ನಾನು ನಿಮ್ಗೆ ಮೊದ್ಲಿಂದನೂ ಹೇಳ್ತಾ ಇದ್ದೇನೆ ಪ್ರಾಕ್ಟೀಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಮೊದಲಿಗೆ ಆಮೇಲೆ ನಿಮ್ಗೆ ಗೊತ್ತಿಲ್ಲದೇನೆ ಅದ್ರಲ್ಲಿ ನೀವು ತೇಲ್ಕೊಂಬಿಡ್ತೀರಿ ತೇಲಿದ್ಮೇಲೆ ನೀವು ಈ ಈಜ್ ಕಲಿಯುವ ಹಾಗೆ ಈಜ್ ಕಲಿಯುವಾಗ ಆರಂಭದಲ್ಲಿ ಸರಿ ಕಾಲ್ ಬಡಿಬೇಕಾಗುತ್ತೆ ಸುಸ್ತ ಅನ್ಸ್ಬಿಡುತ್ತೆ ಅಯ್ಯೋ ಈಜ್ಲಿಕ್ಕೆ ಇಷ್ಟು ಸುಸ್ತು ಮಾಡಬೇಕಾ ಅಂತ ಆದ್ರೆ ನಿಮ್ಗೆ ಈಜ್ ಬಂದವರು ಗಮನಿಸಿ ಈಜ್ ಬಂದ್ಮೇಲೆ ನಮ್ಗೆ ಆ ಸುಸ್ತು ಮಾಡ್ಕೊಳ್ಳೋದೆ ಚೆನ್ನಾಗಿ ಈಜ್ಬೋದು ಸುಮ್ನೆ ತೇಲ್ತಾ ಇರ್ತಾರೆ ನೀವು ನೀಜೇ ಬರದೆ ಉಸಿರು ಉಸಿರುಕ ಹಿಡ್ಕೊಂಡ್ಬಿಟ್ರೆ ತೇಲ್ತಾನೆ ಇರ್ತೇವೆ ಒಳಗ್ ಮುಳುಗುದೇ ಇಲ್ಲ ಆದ್ರೆ ಆ ರೀತಿ ಕಲಿಯುವ ಆರಂಭದಲ್ಲಿ ನೀವೊಂದ್ ಸ್ವಲ್ಪ ಬೇರೆ ಎಲ್ಲದಕ್ಕಿಂತ ಹೆಚ್ಚು ಗಮನ ಇಂಪಾರ್ಟೆನ್ಸ್ ಇದಕ್ ಕೊಡ್ಬೇಕಾಗತ್ತೆ ಕೊಟ್ರೆ ಮಾತ್ರ ಈ ಕಲಾಸಿಗೆ ನಿಮ್ಗೆ ನೀವು ಇಷ್ಟು ಶ್ರಮ ಹಾಕುದಕ್ಕೆ ಅಥವಾ ಇಷ್ಟು ಸಮಯ ಕೊಡುವುದಕ್ಕೆ ಅಥವಾ ಇಷ್ಟು ಬೇರೆ ಎಲ್ಲ ವ್ಯವಸ್ಥೆಯನ್ನ ಬಿಟ್ಟು ಇದಕ್ಕೆ ಸೇರಿದ್ದಕ್ಕೆ ಫಲವನ್ನು ಪಡೆಯುತ್ತ ಸಾಧ್ಯ ಆಗುತ್ತೆ ಅಷ್ಟೇ ಇನ್ನು ರಾಯಪಟ ಕಲಿಬೇಕು ಅನ್ನೋ ನನ್ನ ಉದ್ದೇಶವೇ ಅಲ್ಲ ಅದು ನಿಮ್ಗೊಂದು ಗುಂಗ ಆಗಬೇಕು ಗುಂಗಾದ್ರೆ ನೀವು ಅದರಲ್ಲಿ ಗೆಲ್ತೀರಿ ಮುಹೂರ್ತ ಮುಹೂರ್ತ ಶಬ್ದದ ಪಂಚಮಿ ಬಹು ಮುಹೂರ್ತೇಭ್ಯ ಸಮೀಚನ ಮುಂದೆ ಇದು ಚೆನ್ನಾಗಿ ಅಭ್ಯಾಸ ಆದ್ಮೇಲೆ ಇದಕ್ಕೆ ಕೆಲವು ಅಪವಾದಗಳು ಇರ್ತವೆ ಅಪವಾದ ಅಂದ್ರೆ ನೋಡ್ಲಿಕ್ಕೆ ಅಕಾರ ಅಂತವಾದ ಶಬ್ದ ಹಾಗಿದ್ರೂ ಕೂಡ ಕೆಲವು ರೂಪಗಳು ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಅದು ನಿಮ್ಗೆ ಇದು ಕನ್ಫರ್ಮ್ ಆದ್ರೆ ಮಾತ್ರ ಆ ಬೇರೆ ನಿಯಮದಿಂದ ರೂಪ ವ್ಯತ್ಯಾಸ ಆದದನ್ನು ಗುರುತಿಸ್ಲಿಕ್ಕೆ ಆಗತ್ತೆ ಇದೇ ಕನ್ಫರ್ಮ್ ಇಲ್ಲ ಅಂದ್ರೆ ಇದ್ರ ಹಾಗೆ ಇನ್ನೊಂದು ಶಬ್ದ ಬರುತ್ತೆ ಆದ್ರೆ ಅದರ ರೂಪ ಹಾಗೆ ಇರುದಿಲ್ಲ ಆವಾಗ ಅಯ್ಯೋ ಇದು ತುಂಬಾ ಕಷ್ಟ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ ಈಗ ನಾನು ಕನ್ಫ್ಯೂಸ್ ಹೇಗಾಗತ್ತೆ ಅನ್ನೋದಕ್ಕೋಸ್ಕರ ಮಾತ್ರ ಹೇಳುದು ಕನ್ಫ್ಯೂಸ್ ಮಾಡ್ಕೋಬೇಡಿ ಈಗ ಮನ ಅಂತ ಶಬ್ದ ಇದೆ ನಾವು ರಾಮ ಶಬ್ದದ ಹಾಗೆ ಕಲ್ತೋರು ಮನಃ ಮನು ಮನಃ ಅಂತ ಅಭ್ಯಾಸ ಮಾಡ್ತೀವಿ ಅದು ಮನಃ ಶಬ್ದ ಸಕಾರಾಂತವಾದ ಶಬ್ದ ಮನಸ್ ನಮ್ಗದು ಮನಸ್ಸನ್ನು ತಲೆಯಲ್ಲಿ ಮನಸ್ಸಿನಲ್ಲಿ ಉಳಿದ್ರೆ ಯಾರೇ ಎಷ್ಟೇ ಕನ್ಫ್ಯೂಸ್ ಮಾಡಿದ್ರು ಕೂಡ ಮನಃ ಶಬ್ದವನ್ನ ಅದರ ರಾಮಸ ಶಬ್ದದ ಹಾಗೆ ಹೇಳಿ ನೋಡೋಣ ಅಂದ್ರೆ ನಾವು ಮ ಮನಸ್ಯ ಅಂತ ಹೇಳುದಿಲ್ಲ ಅದರ ರೂಪ ಮನಸ್ಸಹ ಅಂತ ಆಗುತ್ತೆ ಮನಹ ಮನಸಿ ಮನಹಂಸಿ ಮನಹ ಮನಸಿ ಮನ ಯಾವಾಗ ಇದು ಗಟ್ಟಿ ಆಗುತ್ತೆ ಅಂದ್ರೆ ರಾಮ ಶಬ್ದ ಗಟ್ಟಿ ಇದ್ದು ಶಬ್ದ ಒಂದು ಪ್ರತ್ಯೇಕ ಅದರ ರೂಪಗಳಲ್ಲಿ ಸ್ವಲ್ಪ ಅದನ್ನ ನಪುಂಸಕಲಿಂಗದ ಶಬ್ದದ ರೂಪವಾಗಿ ಬೇರೆ ತರ ಇದೆ ಅಂತ ಗೊತ್ತಾದಾಗ ಧೈರ್ಯ ಬರುತ್ತೋ ಇದನ್ನು ಏನ್ ಹೇಳಿದ್ರು ಹೀಗೆ ಬರುತ್ತೆ ನಾವೀಗ ಇಂಗ್ಲಿಷ್ ನಲ್ಲಿ ಎಷ್ಟೋ ಸರ್ತಿ ಅದರ ಸ್ಪೆಲಿಂಗ್ ನೋಡಿ ಉಚ್ಚಾರಣೆ ಏನು ಅಂತ ಅನ್ಕೊಂಡ್ರು ಕೂಡ ನಮ್ಗೊಂದು ಅಭ್ಯಾಸ ಬಲದಿಂದ ಆ ಉಚ್ಚಾರಣೆಯನ್ನ ಬಿಟ್ಟು ವಾಕ್ ಅಂತ ಶಬ್ದವನ್ನ ನಾವು ಬರಿ ಹೇಳುವಾಗ ಎಲ್ ಸೈಲೆಂಟ್ ಅಂತ ನಮ್ಗೆ ಗೊತ್ತಾಗುತ್ತೆ ಮರ್ತು ಬಿಡಲ್ಲ ನಾವು ಹಾಗಂತ ಹೇಳಿ ಆ ಎಲ್ಲ ಕಡೆಯಲ್ಲೂ ಎಲ್ ಸೈಲೆಂಟ್ ಅಲ್ಲ ಅನ್ನೋದು ಗೊತ್ತಿದೆ ಎಷ್ಟು ನೆನಪಿನ ಶಕ್ತಿಯನ್ನು ನಾವು ಉಪಯೋಗಿಸ್ತೇವೋ ಅದರ ಕಾಲು ಆಶೆ ಉಪಯೋಗಿಸಿದ್ರೆ ಸಾಕು ಕಾಲು ಬೇಡ ಐದು ಪರ್ಸೆಂಟ್ ಇಂಗ್ಲಿಷ್ ಭಾಷೆ ಕಲೀಲಿಕ್ಕೆ ನಾವು ಸ್ಪೆಲ್ಲಿಂಗ್ ಮತ್ತು ಉಚ್ಚಾರಣೆಯ ದೃಷ್ಟಿಯಿಂದ ಏನು ಒದ್ದಾಟ ಪಡ್ತೇವೆ ಅದರ ಐದು ಪರ್ಸೆಂಟ್ ಭಾಷೆಯನ್ನು ಸಂಸ್ಕೃತ ಸಂಸ್ಕೃತದಲ್ಲಿ ಎಲ್ಲೂ ಕೂಡ ಬರೆಯುವುದು ಅಂತರ ಹೇಳುವುದು ಅಂತರ ಇಲ್ಲ ಏನ್ ಬರಿತೀವೋ ಅದನ್ನೇ ಹೇಳ್ತೀವಿ ಏನ್ ಹೇಳ್ತೀವೋ ಅದೇ ಬರಿತೀವಿ ಆದ್ರೆ ರೂಪಗಳಲ್ಲಿ ಪುಲಿಂಗ ಸ್ತ್ರೀಲಿಂಗನ ಪುಂಸಕಲಿಂಗಗಳಿಗೆ ಆಗುವ ರೂಪ ವ್ಯತ್ಯಾಸಗಳನ್ನ ಕಲಿಯುವ ತನಕ ಸ್ವಲ್ಪ ನೆನಪಿನ ಕೆಲಸಗಳನ್ನ ಜಾಸ್ತಿ ಇಟ್ಕೊಂಡು ಮುಂದುವರಿಬೇಕಾಗುತ್ತೆ ಹಾಗಾಗಿ ನಾನು ಯಾಕೆ ಒಂದಕ್ಕಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಪಾಠ ಮುಂದುವರಿಯುವುದು ಎರಡು ನಿಮಿಷದ ಕೆಲಸ ಪಾಠ ಮುರೀ ಮುಂದುವರಿಯುವುದು ನನಗೆ ಅವಶ್ಯಕತೆ ಅಂತ ಅನ್ಸ್ತಾ ಇಲ್ಲ ನೀವು ಕಲ್ತ ಎರಡೇ ಪಾಠದಲ್ಲೂ ಕೂಡ ಅದ್ರಲ್ಲಿ ಏನ್ ಕೇಳಿದ್ರು ನಮ್ಗೆ ಚೆನ್ನಾಗಿ ಅದು ಅಭ್ಯಾಸ ಆಯ್ತು ಅಂತ ನಿಮಗೆ ಮನಸ್ಸಿಗೆ ಬರಬೇಕು ಹಾಗೆ ಬಂದ್ರೆ ಇಲ್ಲಿ ಇಷ್ಟೊತ್ತು ಸಮಯ ಕಳೆದಿದ್ದಕ್ಕೆ ಒಂದು ಸಾರ್ಥಕ್ಕೆ ಬರುತ್ತೆ ಹಾಗಾಗಿ ಭಗವಂತನ ನಾಮಗಳನ್ನೇ ವಿಷ್ಣು ಸಹಸ್ರ ನಾನು ಇಟ್ಕೊಂಡು ಒಂದ್ಸರ್ತಿ ನೀವು ಕೂತು ಅಭ್ಯಾಸ ಮಾಡಿದ್ರೆ ಆವಾಗ ಇದೊಂದು ನಿಮಗೆ ಖುಷಿ ಕೊಡುತ್ತೆ ವಿಷ್ಣು ಶಬ್ದ ಯಾವ ಅಲ್ಲಿ ನೀವು ಉಕಾರ ಅಂತವನ್ನ ಈಗ ಬಿಡಿ ಬೇಕಿದ್ರೆ ನಿಮಗೆ ನಾನು ಇವತ್ತಿನ ಕೆಲಸ ಕೇಳುವಾಗ ವಿಷ್ಣು ಅನ್ನೋದು ಬಿಡಿ ವಷಟ್ಕಾರ ಭೂತ ಪ್ರಭು ಉಕಾರ ಅಂತ ಆಯ್ತು ಭೂತಕೃದ್ಭೂತ ಭದ್ಭಾವು ಭಾವಃ ಭೂತಾತ್ಮ ಅದು ಬಿಡಿ ಭೂತ ಭಾವನ ಅಂತ ಮಾತ್ರ ತಗೊಳ್ಳಿ ನೀವು ಎಲ್ಲ ಮಾಡಿದ್ರೆ ಹೆಚ್ಚು ಕಮ್ಮಿ ನಿಮ್ಗೆ ಸಂಸ್ಕೃತದ ಹೆಚ್ಚಿನ ಎಲ್ಲಾ ಪದಗಳು ಕೂಡ ಯಾವ ಹಂತದಲ್ಲಿ ಇದ್ದದನ್ನು ಕೂಡ ನೀವು ಅಂದ್ರೆ ಬಳಕೆಯಲ್ಲಿ ಯಾವ್ದು ಹೆಚ್ಚಿದೆಯೋ ಅದು ನಮ್ದು ನಿಮ್ಗೆ ಗೊತ್ತಾಗುತ್ತೆ ಅದು ಬಿಟ್ಟು ಸರ್ತಿ ಕೆಲವು ಶಬ್ದಗಳು ಅಪರೂಪಕ್ಕೆ ಬೇರೆ ಬರುವುದಿದೆ ಆದ್ರೆ ಹೆಚ್ಚು ಕಮ್ಮಿ ವಿಷ್ಣು ಸಹಸ್ರನಾಮದ ಸರಿಯಾದ ಅರ್ಥ ಮಾಡಿಕೊಳ್ಳುವ ಶಕ್ತಿಯೂ ಬರುತ್ತೆ ಅದರಿಂದ ಹಾ ನೆಕ್ಸ್ಟ್ ಚೈತ್ರ ಅವರು ವಿನಾಯಕ ಶಬ್ದ ನಡೆಸ್ತೀರಾ विनायक 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 हे विनायक हे विनायक हे विनायक हे विनायक हे विनायक हे विनायका हे, हे, विनायका हे विनायक हे विनायकाभ्या हे इला विनायका सॉरी no, तिर तिर्ग हेल्ती द्वितीय विनायक विनायक विनायकेन, विनायका विनायक विनायकाभ्याम विनायकेभ्यः विनायकाय विनायकाभ्या विनायका विनायकाभ्यायेभ्य विनायका, विनायका, विनायका विनायक विनायक बर्बे विनायका विनायके बर, बर hmm. विनायको हो, ವಿನಾಯಕ ಯೋಹೋ ವಿನಾಯಕಯೋಹೋ ವಿನಾಯಕೇಶು ಕರೆಕ್ಟ್ ಇಷ್ಟು ಊಹಿಸ್ಲಿಕ್ಕೆ ಬಂತು ಅಂದ್ರೆ ಎಲ್ಲ ಪದಗಳದ್ದು ಈ ತರ ಅಭ್ಯಾಸ ಆಗ್ಬಿಡ್ತು ಅಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಇಂಥದ್ದು ಒಂದು ಒಂದು ಎಂಟರಿಂದ ಹತ್ತು ಶಬ್ದ ನಿಮ್ಗೆ ತುಂಬಾ ಕಠಿಣವಾಗಿ ಈ ಅಭ್ಯಾಸ ಮಾಡ್ಬೇಕಾಗುತ್ತೆ ಅಂದ್ರೆ ಇಕಾರ ಒಂದು ಉಕಾರ ಒಂದು ಪುಲ್ಲಿಂಗದಲ್ಲೊಂದು ಸ್ತ್ರೀಲಿಂಗದಲ್ಲೊಂದು ನಪಿಂಸಕ ಆ ತರ ಕಲಿಯುವಾಗ ಅಷ್ಟು ಬಂತು ಅಂದ್ರೆ ಉಳಿದಿದ್ದ ಅಕಸ್ಮಾತ್ ಬೇರೆ ಸ್ಪೆಷಲ್ ಇದ್ರೆ ಅದು ಗೊತ್ತಾಗ್ಬಿಡುತ್ತೆ ಓ ಇದೊಂದು ಅಪರೂಪ ಶಬ್ದ ಈ ತರ ಬರಲ್ಲ ಅಂತ ಸರಿ ನಿಶ್ಚಲ ಅವರು ಆಚಾರ್ಯ ಶಬ್ದ ನಡೆಸ್ತೀರಾ ಆಚಾರ್ಯ ಆಚಾರ್ಯವ್ ಆಚಾರ್ಯ ಹೇ ಆಚಾರ್ಯ ಹೇ ಆಚಾರ್ಯ ಆರ್ ಆಚಾರ್ಯ ಆಚಾರ್ಯಂ

ಆಚಾರ್ಯು ಹ್ಮ್ ನೋಡಿ ಎಷ್ಟು ನಾಲಿಗೆಯನ್ನು ಚೆನ್ನಾಗಿ ತಿರುಗಿಸುತ್ತೆ ಆ ಶಬ್ದಗಳನ್ನು ಒಂದ್ಸಲ ಅಭ್ಯಾಸ ಮಾಡಿದ್ರೆ ನಮ್ಗೆ ಉಚ್ಚಾರಣೆಯ ದೃಷ್ಟಿಯಿಂದಲೂ ಕೂಡ ನಾಲಿಗೆನು ಆಗುತ್ತೆ ಬುದ್ಧಿಯು ಚುರುಕಾಗುತ್ತೆ ಹ್ಮ್ ಗುಡ್ ಆ ನೆಕ್ಸ್ಟ್ ಯಾರು ಹೇಳ್ತೀರಿ ಅರ್ಚನವ್ರು ಹೇಳ್ತೀರಾ ಬಾಲಕಃ

हे बालका हे बालकौ हे बालकाः समीचीनम् चंपारण्य मूर्खः नडस्तिरा इदिरा ಇಲ್ವಾ ಕೇಳಿಸ್ತಿಲ್ಲ ಬೇರೆಯವ್ರಿಗೆ ಕೇಳಿಸ್ತಿದ್ಯಾ ಹಾ ಕೇಳ್ತದೆ ಚಾರೆ ಕೇಳಿಸ್ತದೆ ನಂಗೆ ಕೇಳ್ತಿಲ್ಲ ಚಂಪಾರಾಣಿ ಅವ್ರಿಗೆ ಕೇಳಿಸ್ತಿಲ್ಲ ಹ್ಮ್ ಪಾರಣಿಯರು ನೀವು ಧ್ವನಿ ಕೇಳಿಸುತ್ತಿಲ್ಲ ಕಾನ್ಟ್ ಿಯರ್ ಹರ್ ಕರೆಕ್ಟ್ ಸರಿ ಮಂಜುಳ ಅವರು ಹೇಳಿದರು ಭಾರತಃ ಯಾ ಸರಿ ಹ भरता ए ये ए ये ए ये भरता हा, भरता हा, महा भरता, ये भरता, ये भरता, ये भरतो, ये भरता, महा, भरता हा, भरतम, भरतम भरत भरत भरता भरताभ्यार भरत भरताय भरतेभ्य भरताभ्या भरतेभ्य भरतस्य

शत्रुघ्न शत्रुघ्न शत्रुघ्ना शुघ्न हे शुघ्न हे शुघ्ना शुघ्न शत्रुघ्न शत्रुघ्ता शत्रुघ्न शत्रुघ्नाभ्या शत्रुघ्न शत्रुघ्नाय शत्रुघ्नाभ्या शत्रुघ्भ्य शत्रुग्नाथ शत्रुग्नाभ्यां शत्रुग्नेभः शत्रुग्नस्य शत्रुग्नयोः शत्रुग्नात् नाम शत्रुग्ने शत्रुग्नानां शत्रुग्नानां शत्रुग्ने शत्रुग्नयोः शत्रुग्निषु समीचीनम् रूपते यत्र ಿಲ್ಲ ರೂಪವತಿಯರಿದ್ದೀರ ವಾಸರಹ ಯಾರು ಹೇಳ್ತಾರೆ ಬಾಕಿ ಯಾರು ಚಾಮ್ ಚಂಪಾರಾಣಿ ಅವ್ರದ್ದು ಸರಿ ಹೋಯ್ತಾ ಮೇಘ ಸ್ವಲ್ಪ ಎಲ್ಲೋ ಮೈಕ್ ದೂರದಲ್ಲಿದೆ ಅನ್ಸುತ್ತೆ ಅದಕ್ಕೆ ನಿಮ್ಮ ವಾಸ ದೂರದಲ್ಲಿ ಕೇಳುತ್ತಿದೆ नमस्ते अच्छा है ये कैसे थे अच्छा रे यादु पद हैलिया चरे, चरे। एका एक हा एक हाँ, एका हाँ, एक हा एका मेघ मेघ शब्दा एका शब्दा सॉल्व अबे रह गए थे एका हा ला मेखा हा। मेखा हा। मैं कहा मैं कहू मैं कहा मैं कहा मैं घाव मैं घाव मैं घाव मैं घाव आ करेक्ट मे मैं

मेघा ब्ये मेघा भ्याम मेघे ब्या मेघस्या मेघा यो हो मेघस्या हम्म अधू बहु अच्छा ना ओके okay, मेघानम मेघे मेघा ಇವತ್ತೊಂದು ಒಂದು ಹತ್ತು ಶಬ್ದ ಹಾಕ್ತೇನೆ ಕಾರ ಅಂತದ್ದು ಎಲ್ಲವನ್ನು ಬರ್ದು ಗೋಪಲ್ ಹಾಕಿ ಅವಾಗ ಅದರಲ್ಲಿ ನಿಮ್ಗೆ ಎಷ್ಟು ಶಬ್ದಗಳಿಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಅನ್ನೋದು ಗೊತ್ತಾಗುತ್ತೆ ಎಲ್ರಿಗೂ ಐದು ಶಬ್ದ ಹಾಕ್ತೇನೆ ಹತ್ತು ಬೇಡ ಇವತ್ತು ಆದ್ರೆ ನಾಳೆ ಮತ್ತೆ ಒಂದು ಮೂರು ಶಬ್ದ ಹಾಕ್ತೇನೆ ಪ್ರತಿ ದಿವ್ಸ ಒಂದು ಸ್ವಲ್ಪ ಹೊತ್ತದ ನೀವು ಹಾಗೆ ಅಭ್ಯಾಸ ಮಾಡಿದ್ರೆ ಮಾತ್ರ ಇಲ್ಲಾಂದ್ರೆ ಮುಂದಿನ ಶನಿವಾರ ಮತ್ತೆ ನಾವು ಇದೇ ಸ್ಟೇಜ್ ಅಲ್ಲಿ ಇರ್ತೇವೆ ಅದು ನಿರಂತರ ಮುಂದುವರಿಬೇಕು ಅಂದ್ರೆ ಮಧ್ಯದ ಆರು ದಿವಸ ಪ್ರಾಕ್ಟೀಸ್ಗೆ ಏಳನೇ ದಿವಸ ನಾವು ಮುಂದುವರಿಲಿಕ್ಕೆ ಹಾಗೆ ಮಧ್ಯದಲ್ಲಿ ಬರೆಯುವುದಕ್ಕೆ ಒಂದು ಇಷ್ಟು ಮೆಟೀರಿಯಲ್ ಕೊಡ್ತೇನೆ ಅದನ್ನ ಅಭ್ಯಾಸ ಮಾಡಿ ಮುಂದುವರೆದ್ರೆ ನಿಮ್ಗೆ ಸುಲಭ ಆಗುತ್ತೆ ಇಲ್ಲಾಂದ್ರೆ ಮತ್ತೆ ಕೇಳುವಾಗ ಆ ಶಬ್ದಗಳ ಒಂದು ಅಂದ್ರೆ ಅಭ್ಯಾಸ ಇರ್ಬೇಕು ಅದಕ್ಕೋಸ್ಕರ ಅಷ್ಟೇ ಯಾವಾಗ ನಿಮ್ಗೆ ಶಬ್ದಗಳು ಕೇಳಿ ಅಭ್ಯಾಸ ಆಗುತ್ತೋ ಅದು ಸುಲಭ ಆಗುತ್ತೆ ಈ ಏಳನೇ ದಿವಸನೇ ಮತ್ತೆ ಆ ಶಬ್ದ ಕೇಳುದು ಅಂತಂದಾಗ ಆರು ದಿವಸ ಬೇರೆ ಎಷ್ಟೆಲ್ಲ ಕೇಳಿದ್ದಿರುತ್ತೆ ಆದ್ರೆ ಅಡಿಗಿದು ಬಿದ್ದು ಮಲಗು ಬಿಡುತ್ತೆ ಎಚ್ಚರನೆ ಆಗಲ್ಲ ಅದಕ್ಕೆ ಶಬ್ದಗಳಿಗೆ ಅದಕ್ಕೋಸ್ಕರ ಅದನ್ನ ಒಂದು ದಿನದ ನಿತ್ಯದ ಒಂದಿಷ್ಟು ಸಂಸ್ಕೃತದ ಉಪನ್ಯಾಸಗಳು ಸಂಸ್ಕೃತದ ವಾರ್ತೆಗಳು ಸಂಸ್ಕೃತದ ಒಂದಿಷ್ಟು ಸಂಭಾಷಣೆಗಳು ಸಂಸ್ಕೃತದ ನಾಟಕಗಳು ಸಂಸ್ಕೃತದ್ದು ಸಿನಿಮಾಗಳಿವೆ ಭಗವದ್ಗೀತೆ ಅಂತ ಒಂದು ಸಿನಿಮಾ ಇದೆ ಸಿಕ್ಕಿದ್ರೆ ಅವಶ್ಯ ಸುಮ್ಮನೆ ಅದನ್ನ ಹಾಕೊಂಡು ಕಿವಿಗೆ ಹಾಕೊಂಡು ನಿಮ್ ಕೆಲಸ ಮಾಡ್ತಾ ಇರಿ ಅದು ಕಿವಿಗೆ ಬಿದ್ದು 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 ಶಬ್ದ ಹೇಗಾಗುತ್ತೆ ಅಂದ್ರೆ ನಮ್ಗೆ ಅಷ್ಟು ಸುಲಭವಾಗಿ ಓ ನನ್ನ ಹತ್ರದ ಭಾಷೆ ಇದು ನನಗೆ ಕಲಿಯಲಿಕ್ಕೆ ಅಷ್ಟೇ ಇಲ್ಲದ ಭಾಷೆ ಅಂತ ಒಂದು ಫೀಲಿಂಗ್ಸ್ ಒಳಗಿಂದ ಬರ್ಬೇಕು ಆವಾಗ ಅದು ಬೇಗ ನಮ್ಗೆ ಲಭ್ಯ ಆಗುತ್ತೆ ಬೇಗ ಅದರ ಮೇಲೆ ಹಿಡಿತ ಸಿದ್ಧಿ ಆಗುತ್ತೆ ಸರಿ ಇನ್ಯಾರು ಬಾಕಿ ಇದಾರೆ ಹೇಳಲಿಕ್ಕೆ ನಾನಿದ್ದೀನಿ ಆಮೇಲೆ ಅಮೋಘ ಅಮೋಘ ಅವರು ಯಾವ ಶಬ್ದ ಗುರುಗಳು ಓಪಹ ಕೋಪ

कोपस्य कोपयोहो कोपा कोपाना कोपे कोपयोहो कूपेशु को ओपानाम कुफण ओके சரி குரூபே கோಪನಾ मागೋದಿಲ್ಲ கோಪಾನ கோಪಣ ಇಲ್ಲಿクレ ಅದರ ಅರ್ಥ ಏನು ಈ ಪದದ ಅರ್ಥ ಓಪಾ ಅಂದ್ರೆ ಸಿಟ್ಟು ಓಕೆ ಆಂಗರ್ ಕ್ರೋಧ ಅಂತ ಶಬ್ದ ಇದೆ ಕೋಪ ಅಂತ ಶಬ್ದ ಇದೆ ಕೃತ್ ಅಂತ ಶಬ್ದ ಇದೆ ಕೃತ್ ಕ್ರಧ ಅಂತ ಶಬ್ದ ಬರುತ್ತೆ ಕೋಪ ಅನ್ನೋದು ಅಕಾರಾಂತವಾದ ಶಬ್ದ ನಾನು ಅದು ಕನ್ನಡದ್ದು ಅನ್ಕೊಂಡ್ಬಿಟ್ಟಿದ್ದೆ ನಾನು ಸರಿ ಇದೆ ಅವರು ಪಾರ್ಥ पार्थः पार्थौ पार्थाः हे पार्थ हे पार्थौ हे पार्थाः पार्थम् पार्थौ पार्थान् पार्थेण पार्थाभ्यां पार्थैहि पार्थाय पार्थाभ्यां पार्थेभ्यः पार्थात पार्थाभ्यां पार्थेभ्यः पार्थस्य पार्थ पार्थयोः पार्थानाम् पार्थे पार्थयोः पार्थेषु अ

अदरा द्वितीया द्विवचन दशरथ दशरथौ वृक्षस्य या विभक्ति षष्ठी एकव राम लक्ष्मणौ या विभक्ति प्रथमा द्विवचन मते अथवा द्वितीया द्विवचन प्रामाभ्याम तृतीय चतुर्थी पंचमी द्विवचना वासरेशु सप्तमी बहु समीचीन मा सह अदरा

ಕೃಷ್ಣೇಭ್ಯ ಚತುರ್ಥಿ ಪಂಚಮಿ ಬಹು ಛಾತ್ರಾನ್ ದ್ವಿತೀಯ ಬಹುವಚನ ವಚನ ಹಾಗೆ ದಿನಕ್ಕೆ ಎರಡು ಮೂರು ಶಬ್ದ ಬಿಡದೆ ಅದರ ಯಾವ ವಿಭಕ್ತಿ ಕೇಳಿದ್ರು ನಮ್ಗೆ ಹೇಳಲಿಕ್ಕೆ ಬರಬೇಕು ವಿಭಕ್ತಿ ಕೇಳಿದ್ರೆ ಶಬ್ದದ ರೂಪ ಹೇಳಿಕ್ ಬರಬೇಕು ಶಬ್ದದ ರೂಪ ತೋರಿಸಿದ್ರೆ ವಿಭಕ್ತಿ ಹೇಳಿಕ್ ಬರಬೇಕು ಹಾಗೆ ಅಕಾರಾಂತವಾದ ಏನ್ ಶಬ್ದ ಕೊಟ್ಟರು ಹೇಳ್ತೇನೆ ಅನ್ನೋದನ್ನ ಒಂದು ನೀವು ಮನಸ್ಸಿನಲ್ಲಿ ದೃಢ ಮಾಡಿಕೊಂಡ್ರೆ ಆಗ ಇಕಾರ ಅಂತ ಉಕಾರ ಅಂತ ಶಬ್ದಗಳಿಗೆ ಹೋಗುವಾಗ ಕೆಲವು ರಿಸಂಬ್ಲೆನ್ಸ್ ಇರುತ್ತೆ ಸಮಾನವಾದ ಕೆಲವು ರೂಪಗಳಿರುತ್ತೆ ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕೆಲವು ಸ್ಪೆಷಲ್ ಇರುತ್ತೆ ಅದಕ್ಕೆ ಮಾತ್ರ ನೀವು ಲಾಜಿಕಲಿ ಹೀಗ್ ಬಂದಾಗ ಈ ರೂಪ ಹೀಗೆ ಆಗುತ್ತೆ ಅನ್ನೋದಕ್ಕೆ ನೀವು ಕನ್ಕ್ಲೂಡ್ ಮಾಡ್ಕೊಳ್ಲಿಕ್ಕಾಗುತ್ತೆ ನೀವು ನಿಶ್ಚಯ ಮಾಡಿಕೊಂಡು ಹೀಗೆನೆ ಎಂಡ್ ಇದೇ ರೀತಿ ನಿಶ್ಚಯ ಮಾಡಿ ಆ ಶಬ್ದದ ಆ ಯಾವುದೇ ರೂಪವನ್ನ ಗುರುತಿಸುವಷ್ಟು ಶಕ್ತಿ ನಮ್ಗೆ ಬರುತ್ತೆ ಆ ಗುಂಪಿನಲ್ಲಿ ಕೆಲವೊಮ್ಮೆ ಕೆಲವು ಪ್ರಶ್ನೆಗಳನ್ನ ಹಾಕ್ತಾರೆ ಯಾರಾದರೂ ನಿಮ್ಗೆ ಯಾರಿಗೆ ಏನೇ ಪ್ರಶ್ನೆ ಕಂಡ್ರು ಅದನ್ನ ಹಾಕಿರಿ ಎಲ್ರಿಗೂ ಉತ್ತರ ಕೊಡುವ ಹಾಗೆ ಇರುವಂತದ್ದು ಅಲ್ಲಿ ಆ ನಿರಂತರ ಡಿಸ್ಕಷನ್ ನಡೀತಾ ಇರ್ಬೇಕು ಏನಾದ್ರು ಒಂದು ಇಂಚ ಚರ್ಚೆ ನಿಮ್ ಸಮಯ ಇದ್ದಾಗ ಇದೇ ಸಮಯಕ್ಕೆ ಹೀಗೆ ಅಂತ ಹೇಳಲ್ಲ ಆ ಪಂಚಮಿ ವಿಭಕ್ತಿಯ ರೂಪಗಳನ್ನು ಹಾಕುದು ಷಷ್ಠಿ ವಿಭಕ್ತಿಯ ರೂಪಗಳನ್ನು ಹಾಕುದು ಅದನ್ನು ಗುರುತಿಸ್ಲಿಕ್ಕೆ ಹೇಳುದು ಅಥವಾ ಅದು ಆಟ ತರ ಆಗ್ಬೇಕು ಏನ್ ಸಿಕ್ಕಿದ್ರು ಅದನ್ನ ಆಟದ ರೂಪದಲ್ಲಿ ಅದನ್ನ ನಿರಂತರ ಒಂದು ಟೈಮ್ ಬೇಕಾದ್ರೆ ಇಟ್ಕೊಳ್ಳಿ ಎಲ್ರೂ ಭಾಗವಹಿಸ್ಲಿಕ್ಕೆ ಆಗತ್ತೆ ಅಂದ್ರೂ ಒಂದು ನೀವು ಅದಕ್ಕೋಸ್ಕರ ಆ ನೇರ ಮಾತುಕತೆಗೆ ಸಮಯ ಆಗ್ಲಿಲ್ಲ ಅಂದ್ರು ಪ್ರಶ್ನೆಗಳನ್ನು ಉತ್ತರಗಳನ್ನು ಹಾಕೊಳ್ಳಿಕ್ಕೆ ಅಂತ ಒಂದ್ ಸಮಯ ದಿನದಲ್ಲಿ ಅರ್ಧ ಗಂಟೆ ರಾತ್ರಿ ಒಂಬತ್ತರಿಂದ ಒಂಬತ್ತುವರೆನೋ ಆತರ ಒಂದ್ ಸಮಯ ಇಟ್ಕೊಳ್ಳಿ ಎಲ್ಲರೂ ಆಗ ಆ ಜಾಗದಲ್ಲಿ ಇರಿ ಟಕ್ 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 ಅಂತ ಒಬ್ರು ಪ್ರಶ್ನೆ ಕೇಳುದು ಒಬ್ರು ಉತ್ತರ ಕೊಡುದು ಅಂತ ಮಾಡಿದ್ರೆ ಆಗ ಅದು ತತ್ತ ಖುಷಿ ಖುಷಿಯಲ್ಲಿ ಬಂದ್ರೆ ಬಹಳ ಬೇಗ ನಮ್ಗೆ ಧಾರಣೆ ಆಗತ್ತೆ ಅದೊಂದು ಪಾಠ ಅಂತ ಅನ್ನಿಸ್ಬಾರ್ದು ನಿಮ್ಗೆ ನಿಮ್ಗೊಂದು ಒಂದು ಆಟ ಅಂತ ಅನ್ನಿಸ್ಬೇಕು ಹಾಗಿದ್ದಾಗ ಅದನ್ನು ಕಲೀಲಿಕ್ಕೆ ಸುಲಭ ಆಗತ್ತೆ ಸರಿ ಇವತ್ತೆಲ್ಲರೂ ನೋಡಿ ಆದ್ರೂ ಕೆಲವರು ಸರಿ ನೋಡದೆ ಅಂದ್ರೂ ಇನ್ನು ಪರವಾಗಿಲ್ಲ ಒಳ್ಳೇದು ಅದು ನಮ್ಮ ಆ ಶಬ್ದ ಅಂತ ಅನ್ನಿಸ್ಬೇಕು ಇದು ನಮ್ಮ ಭಾಷೆ ಏನು ಕಷ್ಟಪಟ್ಟು ಎಲ್ಲಿಂದ ದೂರದಿಂದ ಎಳ್ಕೊಂಡ್ ಬಂದ್ ಕಲಿತಾ ಇದ್ದೇನೆ ಅಂತ ಅನ್ನಿಸ್ಬಾರ್ದು ನಮ್ಮ ಜವಾಬ್ದಾರಿ ಒಂದು ಆ ಭಾಷೆ ಕಲಿಯುವುದು ನಮ್ಮ ಅಂತರಂಗದ ಭಾಷೆ ಅದು ಎರಡನೇದು ನಮಗೆ ಸಿಗಬೇಕಾದ ಸತ್ಯ ಎಲ್ಲ ಅಡಗಿದ್ದು ಈ ನೆಲದ ಸಂಸ್ಕೃತಿ ಸಿಗುವುದು ಅಲ್ಲೇ ಎಷ್ಟೇ ಯಾರೇ ಏನೇ ಒಳ್ಳೆ ಭಾಷೆಯಲ್ಲಿ ಯಾವ ಯಾವ್ದ್ರಲ್ಲೂ ಅನುವಾದ ಮಾಡಿದ್ರು ಕೂಡ ಅದರ ಸಹಜ ತಾತ್ಪರ್ಯ ಗೊತ್ತಾಗಬೇಕಂದ್ರೆ ಆ ಮೂಲ ಭಾಷೆಯ ಕಡೆಗೆ ನಾವು ಹೋಗ್ಲೇಬೇಕು ಹಾಗೆ ಈ ಭಾಷೆಯ ಕಲಿಕೆಯ ಬಗ್ಗೆ ನಾವು ಇನ್ನಷ್ಟು ಸಮಯ ಕೊಟ್ಟು ಅದಕ್ಕೆ ಶ್ರಮ ಹಾಕಿದ್ರೆ ಆರಂಭದಲ್ಲಿ ಕೊಟ್ಟರೆ ಸಾಕು ನಾಲ್ಕು ತಿಂಗಳು ಐದು ತಿಂಗಳು ಕರೆಕ್ಟಾಗಿ ಆಗಿ ಕೊಟ್ರಿದ್ರೆ ಆಮೇಲೆ ನೀವು ಯಾವುದಕ್ಕೂ ಶ್ರಮ ಹಾಕ್ಬೇಕಾಗಿಲ್ಲ ಮುಂದೆ ತಾನಿಂದ ಅದು ಅದೇ ನಿಮ್ಮನ್ನ ಹೇಳ್ಕೊಂಡು ಹೋಗುತ್ತೆ ಏ ಇದು ಬಿಟ್ಟಿರ್ಲಿಕ್ಕಾಗಲ್ಲ ಇದು ಬೇಕಾದ ವಿಷಯ ಇದು ಹೀಗಿರ್ಬೇಕಿತ್ತು ಇದು ಯಾಕೆ ಹಾಗಾಯ್ತು ಚಿಕ್ಕದ ಬೇರೆ ಹೊಸ ವಿಷಯಗಳನ್ನ ಸಂಸ್ಕೃತದಲ್ಲಿ ಅನುವಾದ ಮಾಡಿ ಹಾಕ್ಬೇಕು ಅನುವಾದದಲ್ಲಿ ಇದ್ದದ್ದನ್ನ ಕೆಳಗಡೆ ಅದಕ್ಕೆ ಮಾಮೂಲು ಭಾಷೆಯಲ್ಲಿ ಇಂಗ್ಲಿಷ್ ಅಲ್ಲೋ ಕನ್ನಡದಲ್ಲೋ ಅನುವಾದ ಮಾಡಿ ಹಾಕ್ಬೇಕು ಹಾಗೆ ಈ ಒಳ್ಳೆ ವಿಷಯಗಳಿದ್ರೆ ಅದನ್ನ ಸಂಸ್ಕೃತಕ್ಕೆ ಸಂಬಂಧಪಟ್ಟ ಏನೇ ಡಾಕ್ಯುಮೆಂಟ್ಗಳು ಇನ್ನೇನಾದ್ರು ಇದ್ರು ಅದನ್ನ ಹಂಚಿಕೊಳ್ಳಿ ಗುಂಪಲ್ಲಿ ಅದು ನಿರಂತರ ಕ್ರಿಯಾಶೀಲರಾಗಲ್ಲಿ ಏನಾಗುತ್ತೆ ನಾವು ಭಾಗವಹಿಸ್ಲಿಲ್ಲ ಏನು ಶಬ್ದ ಉತ್ತರ ಕೊಡ್ಲಿಕ್ಕೆ ಆಗ್ಲಿ ಅನ್ನೋದು ಯಾರು ಏನ್ ಪ್ರಶ್ನೆ ಕೊಡೋ ಅದಕ್ಕೆ ಏನು ಉತ್ತರ ಕೊಟ್ಟರು ಅದನ್ನು ಗಮನಿಸಿ ಒಂದ್ಸರ್ತಿ ಅಭ್ಯಾಸ ಮಾಡಿದ್ರು ಉಪಯೋಗಕ್ಕೆ ಬರುತ್ತೆ ಸಾಕು ಶ್ರೀ ಹರಿಪ್ರಿಯತಾ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಗ್ನೋ ಬ್ರಹ್ಮನಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಕೇಶವ ದಿ ರೂಪಗಳನ್ನು ಇಟ್ಟುಕೊಂಡ್ರು ಕೂಡ ಅದರಲ್ಲಿ ಸುಮಾರು ಅಕಾರ ಅಂತವಾದ ಶಬ್ದಗಳು ಬರ್ತವೆ ಆದ್ರಿಂದ ಅದರ ರೂಪಗಳನ್ನು ಕೂಡ ಕೇಶವ ನಾರಾಯಣ ಮಾಧವ ಗೋವಿಂದ ಅನ್ನುವ ನಾಲ್ಕು ಶಬ್ದಗಳ ರೂಪಗಳನ್ನು ಇವತ್ತು ಸಂಜೆಯೊಳಗೆ ಬರೆದು ಹಾಕೊಳ್ಳಿ ಕೇಶವ ನಾರಾಯಣ ಮಾಧವ ಗೋವಿಂದ ನಾಳೆ ಇನ್ನೊಂದು ಹರ ಮೃಡ ಶಂಕರ ಶಿ ಶರ್ವ ಈ ನಾಲ್ಕು ಶಬ್ದಗಳು ನಾಳೆಗೆ ಇವತ್ತಿಗೆ ಈ ನಾಲ್ಕು ಶಬ್ದಗಳು ಸರಿ ಕೃಷ್ಣ ಆಚಾರ್ಯ ಆಚಾರಿ ಎರಡನೇದು ಎರಡನೇದು ಇನ್ನೊಂದು ಹೇಳ್ತೀರಾ ದಯವಿಟ್ಟು ಹರ ಮೃಡ ಶಂಕರ